ಎಂದು ನಿನ್ನವನು ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾ ನಿನ್ನ ಕೈ ಬಿಡೆನು ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ ಏನ್ ಕಾಲ ಬಂತು ಅಂತೀನ್ರಿ ಊರ್ ತುಂಬಾ ತುಂಬಿರೋರೆಲ್ಲ ಬರೀ ಗಂಡೈಕ್ಲೆ ಆ ಕಡೆ ನೋಡಿರ ಬರಿ ಗಂಡೈಕ್ಲೆ ಈ ಕಡೆ ನೋಡಿರ ಬರಿ ಗಂಡೈಕ್ಲೆ ನಮ್ಮಂತ ಗಂಡೈಕ್ಳ ಮನಸ್ಸೆಳೆಯೋ ಕಲರ್ಸ್ ಕಲರ್ಸ್ ಹುಡುಗಿರೇ ಕಾಣಿಸ್ತಾ ಇಲ್ಲ ನನ್ನ ಯೌವನ ಬಾಲ್ಯ ಕಳಿದು ಯೌವನ ದಿಕ್ಕಿನಲ್ಲಿ ಸಾಗ್ತಾ ಇದೆ ಮುಂದೆ ಬೆಳೆ ಬೆಳೆಯಲು ಬಿತ್ತನ ಬೀಜ ಕೂಡ ನನ್ನ ಹತ್ರ ರೆಡಿ ಇದೆ ಆದ್ರೆ ಬೆಳೆ ಬೆಳೆಯಲು ಉತ್ತಮವಾದ ಬೀಜ ರೆಡಿ ಇದೆ ಆದ್ರೆ ಫಲ ಕೊಡು ಭೂಮಿನೇ ಸಿಗ್ತಾ ಇಲ್ಲ ಅಂತೀನಿ ಹೀಗೆ ಆದ್ರೆ ನಮ್ಮ ಯೌವನ ಕಳೆದು ಅಜ್ಜ ಅಜ್ ಮುದುಕ್ನಾಗ್ಬಿಡ್ತೀನೋ ಅನ್ನಿಸ್ತಿದೆ ಹಾಗಾಗಕ್ ಬಿಡಬಾರ್ದು ಯಾವದಾದ್ರೂ ಒಂದು ಸುಳ್ಳು ದಾಖಲಾತಿಯ ಸೃಷ್ಟಿ ಮಾಡಿ ನಾನೊಬ್ಬ ಆಯುರ್ವೇದಿಕ ಡಾಕ್ಟರ್ ಅಂತ ಸುಳ್ಳು ಹೇಳಿ ಈ ಬಾಗ್ಲಿಯಲ್ಲಿ ಯಾವದಾದ್ರೂ ಒಂದು ಹುಡುಗಿಯನ್ನ ಪಟಾಯಿಸ್ಬಿಡ್ತೀನಿ ಯಾರೋ ಈ ಕಡೆನೆ ಬರ್ತಾ ಇದ್ದಳಲ್ಲ ಬರ್ಲಿ ಬರ್ಲಿ ಸರಿಯಾದ ಸಮಯ ನೋಡಿ ಬಲೆ ಬೀಸಿ ಹೊರಟೋಗ್ಬಿಡ್ತೀನಿ ಎತ್ತಗಿಂದ ಎತ್ತ ಕಣ್ಣಾಯಿಸಿದ್ರು ಬರೀ ಗಂಡೈಕ್ಲೇ ಇದಾವಲ್ಲಪ್ಪ ಅದ್ ಸರಿ ಈ ಫಿಗರ್ನ ಎಲ್ಲೋ ನೋಡ್ದಂಗೆ ಇಲ್ವಲ್ಲ ಮೂರಡಿ ಇರೋ ಕರ್ಡ್ ಕೊಂಡಿದ್ದಂಗೆ ಅದೇ ಊರಿಗೆ ವಸ್ತು ಅಂತ ಕಾಣಿಸುತ್ತೆ ವಿಚಾರಿಸ್ಬಿಡಮ್ಮ ಅದ್ ಸರಿ ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಈ ಊರಿಗೆ ಏನಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಮುಖ ನೋಡಿದ್ರೆ ತುಂಬಾ ಹೊಸ ಮುಖ ಪ್ರೆಸ್ ಆಗಿರಂಗೈತೆ ಹೌದಾ ಯಾರು ನೀವು ಹಲೋ ಮೇಡಮ್ ನನ್ನ ಹೆಸರು ಸೇಸಗಿರಿ ಅಂತ ಊರಲ್ಲಿ ಎಲ್ಲ ನನ್ನ ಸೇಸ ಕಟ್ ಮಾಡಿ ಗಿರಿ ಅಂತ ಕರೀತಾರೆ ಅದೊಂದೇನ ಕಟ್ ಮಾಡಿರೋದು ಅದೊಂದೇ ಬೇರೆ ಏನು ಕಟ್ ಮಾಡಿಲ್ಲ ಸರಿ ನಾನೊಬ್ಬ ಆಯುರ್ವೇದಿಕ ಡಾಕ್ಟರ್ ನಾನೊಬ್ಬ ಗೌರ್ಮೆಂಟ್ ನೌಕರ ಮೇಡಮ್ ನಾನೊಬ್ಬ ಗೌರ್ಮೆಂಟ್ ನೌಕರ ಅದೇನದು ಗೌರ್ಮೆಂಟ್ ನೌಕರ ಗೌರ್ಮೆಂಟ್ ನೌಕರ ಅಂತ ಒತ್ತಿ 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 ಹೇಳ್ತಾ ಇದೆಯಲ್ಲ ನಮ್ಗೆ ಒಂದ್ಸತಿ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ತಿಳ್ಕೊಬಿಡ್ತೀರೇನೋ ಅಂತ ಮಿಸ್ಟೇಕ್ ಮಾಡ್ಕ ಬರ್ದಲ್ವೇ ಈ ಸೌರ ಸೌರಾಡ ಕೆಲ್ಸ ಎಲ್ಲ ಅಲ್ಲೇ ಇಟ್ಕ ನನ್ನ ಹತ್ರ ಬರ್ಬೇಡ ಅದ್ ಸರಿ
ನನ್ನ ಹೆಸರು ಮಿಂಚು ಅಂತ. ಹೌದಾ? ನಿಮ್ಮ ಹೆಸರು ಮಿಂಚು ಅಂತ? ಆಯುರ್ವೇದಿಕ್ ಡಾಕ್ಟರ್ ಅಂದಲ್ಲ ಇವ. ಅದ್ ಸರಿ. ನೀವು ದನಕ್ ಮಾಡ್ತೀರಾ ಇಲ್ಲ ಎಮ್ಮೆಗ್ ಮಾಡ್ತೀರಾ? ಎಮ್ಮೆಗ್ ಮಾಡ್ತೀರಾ ಇಲ್ಲ ನಾಯಿಗ್ ಮಾಡ್ತೀರಾ? ಯಾವ ತರ ಡಾಕ್ಟರ್ ನೀವು? ರೀ ಮಿಚ್ಚು, ಇದೇನ್ರಿ ನೀವು ಈ ರೀತಿ ಕೇಳ್ಬಿಟ್ರಿ? ನಾನು ದನ ಡಾಕ್ಟರ್ ಅಲ್ಲ, ಎಮ್ಮೆ ಡಾಕ್ಟರ್ ಅಲ್ಲ, ಬೀದಿಲ್ ಓಡಾಡೋ ನಾಯಿ ಡಾಕ್ಟರ್ ಅಲ್ಲ. ನಾನೇನಿದ್ರು ನಿಮ್ಮಂತ ಹುಡುಗಿರ್ಗೆ, ನಿಮ್ಮಂತ ಬಡವರಿಗೆ ಭಾಗ್ಯಶಾಲಿ ಅಂತ ತಿಳ್ಕೊಳ್ಳಿ. ನಾನು ನಿಮ್ ಕಣ್ಣು ಬಡವ್ರ ಕಣ್ಣ ಇದ್ರು ಇರ್ಬೋದು, ಅರ್ಧಂಬರ್ಧ ಹಾಕಿದೀನಲ್ಲ ಹಂಗೆ ಅನ್ನಿಸ್ಬೋದು. ರೀ ನಾನು ಹೇಳಿದ್ದು ಹಾಗಲ್ಲ. ನೀವು ಆಯುರ್ವೇದಿಕ್ ಡಾಕ್ಟ್ರು ಅಂತ ಹೇಳಿದ್ರಿ ಅಲ್ವಾ, ಆಯುರ್ವೇದಿಕ್ ಡಾಕ್ಟ್ರು ಅಂದ್ರೆ ಯಾವ ತರ ಡಾಕ್ಟ್ರು ಅಂತ ಕೇಳ್ತಾ ಇರೋದು. ಹಿಮಾಲಯ ಪರ್ವತಿನ ಕಡಲಿನಲ್ಲಿ ಗೆಡ್ಡೆ ಗೆಣಸು ಕಡ್ಡಿ ಕಸ ಇವುಗಳಿಂದ, ಇವುಗಳೆಲ್ಲ ಗಿಡ ಮೂಲಿಕೆಯಿಂದ ನನ್ನ ಮಿಕ್ಸಿಯಲ್ಲಿ ಹರೆದು ನನ್ನ ಕೈಯಾರ ರಸ ಮಾಡಿ ತಂದಿರೋ ಈ ಔಷಧಿ, ಇದನ್ನೇನಾದ್ರೂ ನಿಮಗೆ ಸೌರ್ದೆ ಒಂದು ಬಾಟಲ್ ಹಾಕ್ದೆ ಅನ್ಕೊಳ್ಳಿ, ನಿಮ್ಮೊಳಗಿರೋ ಕಾಯಿಲೆ ಎಲ್ಲ ಬಿದ್ದರ್ದು ಬಿಡುತ್ತೆ. ಅಂದರೆ ನಿಮಗೆ ಬಿ ಪಿ, ಶುಗರು, ವಾಂತಿ, ಬೇದಿ, ಮಂಡಿ ನೋವು, ಸೊಂಟೆ ನೋವು, ತಲೆನೋವು ಕೂಡ ಬಿದ್ದರ್ದು ಬಿಡುತ್ತೆ. ಇಷ್ಟೆಲ್ಲ ನಿಮಗೆ ಕಾಲಾರ ಲಕುವ ಇದ್ರು ಕೂಡ ಬಿದ್ರು ಓಡ್ಬಿಡುತ್ತೆ. ಹಾಕ್ಲಾ? ಹಾಕದಿರ್ಲಿ, ಇಷ್ಟೆಲ್ಲ ಮಾತಾಡ್ತಾ ಇದೀಯಾ, ನಿಂದನ್ ತಗ ಬಂದಿಲ್ವಾ? ಆಯುರ್ವೇದಿಕ್ ಡಾಕ್ಟ್ರು ಅಂತಾನೆ ನನ್ ತವ ಎಣ್ಣೆ ಅದೇ ಅಂತಾನೆ ತಂದಿಲ್ಲ ಅಂತಾನೆ. ಓಲಿ ಬಿಡು, ನಿನ್ನ ಎಣ್ಣೆ ಅಷ್ಟೊಂದೆಲ್ಲ ಕೆಲಸ ಮಾಡುತ್ತಾ? ಇಷ್ಟಿಯಲ್ಲ ಮೇಡ, ನನ್ನ ಹತ್ರ ಇನ್ನೊಂದು ಪೆಸ್ಸಲ್ ಔಷಧಿ ಇದೆ, ಸ್ಪೆಷಲ್ ಇಂಜೆಕ್ಷನ್ ಅದು. ಅದೇನೇನಾರು ಕೊಟ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನಿಮ್ಮಂತ ಹುಡುಗಿರಿಗೆ ಮದುವೆ ಆಗಿ ಮಕ್ಕಳಾಗ್ಲಿಲ್ಲ ಅಂತ ತಿಳ್ಕೊಳ್ಳಿ. ನನ್ನ ಇಂಜೆಕ್ಷನ್ ಏನಾರು ಮಾಡಿದ್ರೆ ಇಲ್ಲೇ ಮಕ್ಕಳು ಆಕಸ್ಮಿಕವಾಗಿ ಹುಟ್ಬೋದು. ಮಾಡಿ ನೋಡ್ಲ ಆ ಇಂಜೆಕ್ಷನ್. ತಂದೆ ಇಲ್ಲ ಅಂತಂತೀಯ, ಬರೀ ಎಲ್ಲರಿಗೂ ತೋರಿಸ್ಬಿಟ್ಟು ತೋರಿಸ್ಬಿಟ್ಟೆ ಮಾಡೋನು ಅಂತ ಕಾಣ್ತದೆ ನೀನು. ನಿನ್ನ ಇಂಜೆಕ್ಷನ್ ನನಗೆ ಬೇಕಾಗಿಲ್ಲ, ನನಗೆ ಇನ್ನು ಮದ್ವೆನೆ ಆಗಿಲ್ಲ, ಆಗ್ಲೇ ನನಗೆ ಮಕ್ಳು ಮಾಡ್ತೀನಿ ಅಂತ ಹೇಳ್ತಾ ಇದೀಯ. ಅಯ್ಯಯ್ಯೋ ಅಯ್ಯಯ್ಯೋ, ಹೆಣ್ಮಕ್ಳಿಗೆ ಮಕ್ಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈ ಅನ್ಯಾಯನ ಕೇಳಕ್ಕೆ ಬಾಗ್ಲಿಲ್ಲ ಯಾರು ಗಂಡಸ್ರಿಲ್ವಪ್ಪ. ನಾನಿನ್ನು ಏನು ಮಾಡಿಲ್ಲ ಸರ್. ಯಾರೇನ್ ಮಾಡಿದ್ರೆ ಅವರ ಚಲ್ಮ ಸುಳಿದು ಚಪ್ಪಲ್ ಮಾಡ್ಕೊಂಡು ತಿರ್ಗಂಡ್ರೆ ನಮ್ಮ ಅಪ್ಪನ ಕೂಡ ಮಂಗ್ಲೇ ಇಲ್ಲ ಕಣೆ. ಮಾವ, ನೈಲ್ ಪಾಲಿಶ್ನ ನೀನ್ ಹೆಂಡ್ರ ಹಚ್ಚಿದ್ಲ? ಚೆನ್ನಾಗ ಹಚ್ಚೋಳೆ ಬಿಡು ಕರಿ ಕೈಗೆ. ಸರ್ ನಾನೇನು ಮಾಡಿಲ್ಲ ಸರ್. ಇವಳೆ ಒಳ್ಳೆ ಈಟಿಗ್ ಬಂದು ಎಮ್ಮೆಗೆ ಆಡ್ತಾ ಇದ್ಲು, ಈಟ್ ಕೊಟ್ಬಿಡುವ ಅನ್ನೋಷ್ಟರಲ್ಲಿ ನೀನ್ ಬಂದ್ರೆ ಒಳ್ಳೆ ಶಿವ ಪೂಜೆಗೆ ಕರಡಿ ಬಿಟ್ಟಂಗೆ. ನಿನ್ನ ಸೂಟು ನಿನ್ ಬೂಟು ನೋಡ್ತಾ ಇದ್ರೆ ಡಾಕ್ಟರ್ ಲಕ್ಷ್ಮಯ್ಯ ಕಾಣ್ತಿಲ್ಲ. ನಿನ್ನ ಕಣ್ಣಲ್ಲಿ ಕಾಮದ ಕಲ ಎದ್ದಿ ಎದ್ದಿ ಕಾಣ್ತದೆ, ಐನಾತಿ ಕಳ್ಳಂತರ ಕಾಣ್ತಿದ್ಯಾ, ಯಾರೋ ನೀನು ಬೊಗಳು. ಮಾವ ಪಾಪ, ಯಾಕೆ ಅವ್ರಿಗೆ ಸುಮ್ಮನೆ ಹೆದರಿಸ್ತಾ ಇದೀಯ ನೋಡು, ಮುಖ ಹೆಂಗೆ ಅಮೂಲ್ ಬೇಬಿ ಥರ ಅದೇ, ಮೇಲಷ್ಟೇ ಸ್ಟ್ರಾಂಗು, ಬೇಸ್ ಮಟ್ಟ ಪೂರ್ತಿ ವೀಕು. ಹಂಗೆಲ್ಲ ಎದುರ್ಸಕ್ಕೆ ಹೋಗ್ಬೇಡ, ಪಾಪ ತುಂಬ ಎದುರ್ಕೋತಾ ಇದ್ದಾರೆ. ಮಾವ ಅವ್ರನ್ನ ಯಾರು ಅಂತ ತಿಳ್ಕೊಂಡೆ? ಅವ್ರ ಹೆಸರು ಡಾಕ್ಟರ್ ಶೇಷಗಿರಿ ಅಂತ, ಈ ಊರಿಗೆ ಹೊಸದಾಗಿ ಬಂದಿರೋ ಆಯುರ್ವೇದಿಕ್ ಡಾಕ್ಟ್ರು. ಯಾಕೆ ನಲಿತಾ ಇದೆಯಾ?
ಏನಲ್ಲದ್ರೆ ಏನು ನಿನಗೇರದ್ವೇ ಈ ಈ ಈ ವಾಸಮಿ ನೋಡ್ತಿದ್ದೆ ಡಾಕ್ಟರ್ ಒಳ್ಳಿ ಡಾಕ್ಟರ್ ಲಕ್ಷ್ಮೇ ಕಾಣ್ತಿಲ್ಲ ಐನಾತಿ ಕಳ್ಳಂತಾರೆ ಕಾಣ್ತವನೆ ರೀ ಶಾಮು ಇದೇನ್ರಿ ಈ ತರ ಮಾತಾಡ್ತೀರಾ ಮಿಂಚು ಅವರು ಯಾವಾಗ್ಲೂ ಹಾಗೇನೆ ಮಾತಾಡ್ತಾ ಇರ್ತಾರೆ ಅವನು ಶ್ಯಾಮ್ ಅಂತ ನಮ್ಮ ಮಾವ ಹೆಂಗದೆ ನೋಡು ಅಲ್ಲೂ ತುರ್ಯಮ್ಮಣ ಹಿಂಗ ಹಿಂಗ್ ಬಂದ್ಬಿಟ್ಟದೆ ಆದ್ರೂ ಒಳ್ಳೆ ಮನ್ಸನೇ ಏನು ಅಂದ್ರೆ ಸ್ವಲ್ಪ ಮಾತು ಜಾಸ್ತಿ ಯೋ ಡಾಕ್ಟ್ರೇ ಇವನಿಗೆ ಗೊತ್ತಿಲ್ದಂಗೆ ಇವನ್ ಮಾತನ್ನೇ ನಿಲ್ಲಿಸ್ಬಿಡ್ಬೇಕು ಅಂತ ಇರ್ಬೇಕು ಅಂತದೇನಾದ್ರೂ ಔಷಧಿ ಇದ್ರೆ ಕೊಟ್ಬಿಡು ಮಲಗಿದ್ದಾಗ ಹಸುರ್ದು ಬಿಡ್ತೀನಿ ಗಂಟ್ಲೊಳಗೆ ಆದ್ರೂ ಇಲ್ಲ ಹೇಳ್ತೀನಿ ಗಡಲಿ ಈ ಬಾಟ್ಲ್ ಅಲ್ಲಿರೋ ಔಷಧಿ ನೀನು ಬಾಟ್ಲ್ ಒಂದು ತೋರಿಸ್ಬೇಡ ಹಂಗ ಹೇಳು ಚುರ್ ಚುರ್ಕಿ ಸೊಪ್ಪಿನ ರಸ ಇದ್ರ ಹೆಸರು ಕೇಳಿದ್ಯಾ ನೀನು ಎಲ್ಲ ಒಂದ್ ಕಡೆ ಕೇಳ್ದಂಗ ನೆನ್ಪು ಇದೇನಾರು ನಿಮ್ ಮಾವನ್ಗೆ ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲ್ಕೆ ಸೌರ್ಯ ಅನ್ಕೋ ಎಲ್ ಬೇಕಾದ್ರೂ ಸ್ವಲ್ಪ ಏನು ಪರಿಣಾಮ ಆಗಲ್ಲ ಮಾವಂದು ಏನು ನೆಗಿಯಲ್ಲ ಹಂಗೆ ನಮ ಬಂದು ಒಳ್ಳೆ ಕೋತಿ ತರ ಪರ 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 ಅಂತ ಕೆಲವು ಕೋತಿ ಇಷ್ಟ ತರ ಆಡ್ಕೊಂಡ್ಬಿಡ್ತಾರೆ ಅಯ್ಯಯ್ಯೋ ನೀನು ಬಾಗ ಸಗಣಿ ಹಾಕ ಆಪದ್ ಬಂದ್ ಚಾಪಲದ್ಕ ನನ್ ಬಾಗ ತುರ್ಕು ಸೊಪ್ಪುಚ್ಚೇನು ಲೇ ನಿನ್ನ ಕೈಯ ಕಾಲ ಮುರಿದು ಮುಕ್ತೆ ಕಟ್ಟಿ ನಮ್ಮೂರ್ ಕಾವಲಿ ಪುಂಡಿನ ಅಂದ್ರೆ ನಮ್ಮ ಅಪ್ಪನ್ ಕೊಡ್ತು ಮಗನೇಲ ಸಾರ್ ಇದೇನ್ ಸಾರ್ ನಾನೇನೋ ತಮಾಸಿಗೆ ಹೇಳಿದ್ರೆ ಒಳ್ಳೆ ಜ್ವರ ಬಂದವ್ರ ರೀತಿ ಆಡ್ತಾರಲ್ಲ ಸಾರ್ ಸಾರ್ ನಮ್ಮಿಂದ ನಿಮಗೆ ಯಾವ ತೊಂದ್ರೆನೂ ಆಗಲ್ಲ ಧೈರ್ಯವಾಗಿರಿ ಸಾರ್ ಧೈರ್ಯವಾಗಿರಿ ಹೌದು ಮಾವ ಯಾಕೆ ಸುಮ್ನೆ ಎಲ್ಲದಕ್ಕೂ ಹಿಂಗ್ ಬೈತಾ ಇದ್ಯಾ ನೋಡು ಪಾಪ ಅವ್ರನ್ನ ನೋಡಿದ್ರೆ ನೀನ್ ಅಳ್ಬಾರ್ದು ಸಾಧು ಪ್ರಾಣಿ ಕಣ್ಣಂಗ್ ಕಾಣ್ತಲ್ವಾ ಅಲ್ಲ ಮಾವ ಎಂತೆಂತಗೋ ಎದ್ರುಕೊಳ್ಳಿಲ್ಲ ನೀನು ಹೋಗಿ ಹೋಗಿ ದಾಸಪ್ಪ ನಿನ್ ಗಳಗಂಟೆಗೆ ಎದ್ರುಕೊಂಡ್ರು ಅನ್ನಂಗೆ ಅವನ್ಗ್ ಹೋಗಿ ಹೋಗಿ ಎದ್ರುಕೋತ ಇದೆಯಲ್ಲ ಅವ್ನ್ ನೋಡಿದ್ರೆ ಗೊತ್ತಾಗಲ್ವಾ ಏನಂತೆ ಸಾಧು ಪ್ರಾಣಿ ಏನಂತೆ ಇದು ಸಾಧು ಪ್ರಾಣಿನ ಬಾರಿ ಲೇ ಬರ್ಗಟ್ಟಿದ ಗೂಳಿ ಕಣೆ ಗೂಳಿ ನೋಡಿದ್ರೆ ಬುಂಬುಡ್ತ ಕಣೆ ಬುಂಬುಡ್ತ ಬೆಳಗಿರೋದೆಲ್ಲ ಹಾಲು ಅಂತ ತಿಳ್ಕೊಬೇಡ ಸಮಯ ಸಿಕ್ಕಿದ್ರೆ ಬಿಡ್ತೀವ ಬಿಡೋ ಜಾತಿ ಎಲ್ಲ ನಮ್ದು ಗೂಳಿ ತರ ಗುದ್ದಿ ನಿಮ್ ಮಾವನ್ ಮಗಳು ಹೊಟ್ಟೆನ ಅಂತಂತ ಮುಂದೆ ತಂದು ನಿಮ್ ಮುಂದಿನ ಯುಗಕ್ಕೆ ನಾಂದೆ ಯಾರು ಬಿಡ್ತೀನಿ ಲೇ ಕಳ್ಳ ನನ್ನ ಮಗನ ಡಾಕ್ಟ್ರೆ ಏನೋ ಮನ್ಸಲ್ಲೇ ಸೆನ್ಸ್ ಮಾಡೋ ರೀತಿ ಕಾಣ್ತದಲ್ಲ ನಿನ್ನ ಆಟ ಈ ಬಾಗ್ಲಲ್ಲಿ ಏನು ನಡೆಯಲ್ಲ ಬಂದಾರಿಗೆ ಸೂಕಿಲ್ಲ ಅಂತ ಜಾಗ ಕಲಿ ಮಾಡು ಮಿಂಚು ಮಿಂಚು ಓ ನಿಮ್ ಮಾವ ನನ್ನ ಯಾಕೋ ನಮ್ತಾನೆ ಇಲ್ಲಕ್ಕ ಮಿಂಚು ನೀನಾದ್ರೂ ಸ್ವಲ್ಪ ಹೇಳಿ ಇರೋದಕ್ಕೆ ನನ್ಗೊಂದ್ ಬಾಡಿಗೆ ಮನೆ ಕೊಡ್ಸೆ ನಾನು ಮುಂದೆ ಈ ಗಿರಿ ಏನು ಅಂತ ನಾನು ನಿನಗ್ ತೋರ್ತೀನಿ ಕಣೆ ಹೇಳು ನೀನಾದ್ರೂ ಅದಷ್ಟೇ ತೋರ್ಸು ಬಾವ ಈ ಕಡೆ ಬಾ ನಾನು ಹೇಳ್ತೀನಿ ನಮ್ಮ ಮಾವ ನನ್ನನ್ನೇ ನಂಬಲ್ಲ ಅಷ್ಟು ವರ್ಷದಿಂದ ಜೊತೆಲಿದ್ದೀನಿ ಈಗ ನೆನ್ನೆ ಮೊನ್ನೆ ಬಂದು ನಿನ್ ನಂಬನ ನಾ ಮಾತಾಡ್ತೀನಿ ಸುಮ್ಮನೆ ಮಾವ ನೋಡು ಈಗ ಹೆಂಗೆ ಏರಿಸ್ತೀನಿ ನೋಡು ಮಾವ ಏನು ಮಾವ ಹೇಗಿದ್ರು ನಮ್ಮ ಮನೆ ಮೇಲ್ಗಡೆ ರೂಮ್ ಖಾಲಿ ಇದೆ ಅಲ್ವಾ ಮಾವ ಪಾಪ ಹೋಗ್ಲಿ ಬಿಡು ಮಾವ ಇಟ್ಕೊಳ್ಳಿ ಬಾಡಿಗೆ ನಾ ಚೆನ್ನಾಗಿ ಕೊಡ್ತಾನೆ ಜೋಬ್ ತುಂಬಿಸ್ಕೋಬಹುದು ಬ್ಯಾಚರ್ಗೆ ಮನ ಕೊಡಲ್ಲ ಅಂತ ಗೊತ್ತಿಲ್ಲ ನಿನ್ಗ ಬ್ಯಾಚರ್ಗೆ ಮನೆ ಕೊಟ್ರೆ ನಾನು ನಿಮ್ಮನ್ನ ಗೂಡ್ಸಿ ಗುಂಡತ್ರ ಮಾಡ್ಬಿಟ್ಟಿರಕಣೆ ಸಾರ್ ಮಾನನೇ ನಮ್ ಪ್ರಾಣ ಅಂತ ಬಾಳವ್ರು ನಾವು ನಮ್ಮಿಂದ ನಿಮ್ಗೆ ಏನೂ ಆಗಲ್ಲ ಕೊಟ್ ನೋಡಿ ಸಾ ಕೊಟ್ ನೋಡಿ ಹೌದು ಮಾವ ಪಾಪ ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೇನೆ ಅಂದ್ಮೇಲೆ ಕೊಡು ಮಾವ ನಿನ್ನಿಂದ ಹೂವು ನಾರು ಸ್ವರ್ಗಕ್ಕೆ ಸೇರ್ಕೊಂಡಾಗಲಿ ಕೊಡು ಮಾವ ಮಾವ ಕೊಡು ಸರಿ ಸರಿ ನನ್ನ ಮುದ್ದು ಗುಲಾಗಿ ಹೋದ್ಮೇಲ ಮನನಂತ ಕೊಡೋಣ ಆದ್ರೆ ಮನನಂತ ಕೊಡ್ತೀನಿ ನಾನಿಲ್ದೆ ಸಮಯದಲ್ಲಿ ಹೋಗಿ ಒಂದ್ ರಂಜಿ ಪೆಟ್ಟಿ ಕೊಡು ಕೇಳಲ್ಲ ಒಂಚೂರು ಸಾರು ಕೊಡು ಕೇಳಲ್ಲ ಒಂಚೂರು ಒಪ್ಕೊಡು ಕೇಳಲ್ಲ ಅಂತ ಏನೋ ನೀನ್ ಕೇಳಿದ್ರ
ನೀನ್ ಕಣ್ಗುಳ ಕೆತ್ತಿ ನಾ ಏನಾರೀಗ ಆತರ ಮಾಡ್ಬಿಡ್ತೀನಿ. ಇಲ್ಲ ಸರ್ ಕೇಳಲ್ಲ, ನೀವ್ ಇಷ್ಟ ಹೇಳಿದ್ರಲ್ಲ ಇಷ್ಟಕ್ಕೂ ನಾನ್ ಬದ್ಧ. ಕೊಡಿ ಸರ್. ಸರಿ ನೀ ನಡಿ ಮಾವ, ನಾನು ಅವ್ರನ್ನ ಕರ್ಕೊಂಡು ಮನೆ ತೋರಿಸ್ಕೊಂಡು ಬರ್ತೀನಿ. ನಾನು ಎಲ್ಲೇ ಮಾರಿಗುಡಿ ಹತ್ರ ನೇಯಿದ್ದಂತ ಅಲ್ಲಿ ಹೋಗಿದ್ ಬರ್ತೀನಿ. ಕೆಳಗ ಮನ ಬೇಕೋ ಮ್ಯಾಗಲು ಮನ ಬೇಕೋ ನೀನೇ ತೋರಿಸು, ನಾನು ಬರ್ತೀನಿ. ಮನೆನೇ ಕೊಡಲ್ಲ ಅಂದ್ರೆ ಈಗ ಕೆಳಗಡೆದು ಮ್ಯಾಗಡೆದು ತೋರಿಸು. ಸರ್ 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 ಇರಿ ಸರ್. ಹಂಗೆ ನಮ್ಮ ಮಾವ ಒಂದ್ಸತಿ ಕಚ್ಕೊಬಿಟ್ರೆ ಏನ್ ಬೇಕಾದ್ರೂ ತೋರಿಸ್ಬಿಡ್ತಾನೆ. ಸುಖ ತಗತೈತೆ, ನಾನು ನೋಡ್ತಾನೆ ಇದೀನಿ. ಮಿಂಚು ಏನ ನಿಮ್ ಮಾವ ಹೇಳ್ದ ಮ್ಯಾಗಲ್ ಮನೆ ಕೊಡು ಇಲ್ಲ ಕೆಳಗಲ್ ಕೊಡು ಅಂತ. ನನ್ಗೆ ಮ್ಯಾಗಲದಾದ್ರೆ ಹತ್ತಿ ಹತ್ತಿ ಮಂಡಿ ಎಲ್ಲಾ ನೋಬತ್ತವೆ. ಕೆಳಗಲ್ ಕೊಟ್ರ ಸಲೀಸ ಹೋಗಿ ಸಲೀಸ ಬಂದ್ಬಿಡ್ತೀನಿ. ಕೆಳಗ್ಲದ್ದೆ ಅದ್ ಕೊಡದಂಗಿರ್ಲಿ. ಈ ವಯಸ್ಸಿಗೆ ಮಂಡಿ ಚಿಪ್ಪ ಸವಿಸ್ಕೊಂಡು ನಗು ಅಂತೀಯಲ್ಲ, ಮುಂದೆ ಮದ್ವೆ ಆದ್ರೆ ಕೆಲ್ಸ ಹಿಂಗ್ ಮಾಡಿಲ್ಲ. ನಾನ್ ಮಾಡೋ ಕೆಲ್ಸ ಹೇಗಿದೆ ಅಂತ ಇದೇ ಇಲ್ಲ, ಇದೇ ಇಲ್ಲ, ಬೇಸ್ ಮಟನೇ ಇಲ್ಲ ಅಂದ್ಮೇಲೆ.